ನಮಸ್ಕಾರ ವೀಕ್ಷಕರೇ, ಸಾಚಿ ಟಿವಿಗೆ ಸ್ವಾಗತ. ನಾನು ಹರ್ಷಿತಾ. ಬಹುಕುತೂಹಲ ಸೃಷ್ಟಿ ಮಾಡಿದ್ದ ಬಾಹುಬಲಿ ಅಂಗಡಿ ಮಾಲೀಕ ಅಜಿತ್ ಮುತ್ತಿನ ಮೇಲಿನ ಹಲ್ಲೆ ಪ್ರಕರಣದ ಪ್ರಮುಖ ಆರೋಪಿಗಳನ್ನು ಬಂಧಿಸುವಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ವಿಜಯಪುರದಲ್ಲಿ ಇಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಗಮ್, ಜಿಲ್ಲೆಯ ಚಡಚಣ ಪಟ್ಟಣದ ಬಾಹುಬಲಿ ಅಂಗಡಿ ಮಾಲೀಕ ಅಜಿತ ಮುತ್ತಿನ ಮೇಲೆ ಅವರು ಅಂಗಡಿಯಿಂದ ಮನೆಗೆ ಹೋಗುವಾಗ ಕಳೆದ 9ನೇ ತಾರೀಕಿನಂದು ಮಾರಣಾಂತಿಕ ಹಲ್ಲೆ ನಡೆಸಿ ದುಷ್ಕರ್ಮಿಗಳು ಹಣ ಕಿತ್ತುಕೊಂಡು ಹೋಗಿದ್ರು. ಇನ್ನು ಈ ಪ್ರಕರಣದ ವಿಚಾರವಾಗಿ ಚಡಚಣ ಜನತೆ ಕೂಡ ಬೆಚ್ಚಿಬಿದ್ದ. ಆರೋಪಿಗಳನ್ನು ಬಂಧಿಸುವಂತೆ ಚಡಚಣ ಪಟ್ಟಣದಲ್ಲಿ ಪ್ರತಿಭಟನೆ ಕೂಡ ನಡೆಸಿದ್ರು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಎಸ್ಪಿ ನೇಮೇಗೌಡ ನೇತೃತ್ವದಲ್ಲಿ ತಂಡವೊಂದನ್ನು ರಚಿಸಿ ಕೇವಲ 25 ದಿನಗಳಲ್ಲಿ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ 4 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ರವಿ ಶಿಂದೆ, ಕಿರಣ ವಾಳಕಿಂಡಿ, ಗಂಗಾರಾಮ ಕೋಳಿ, ಭೀಮಾ ಶಿಂದೆ ಬಂಧಿತ ಆರೋಪಿಗಳಾಗಿದ್ದು, ಇನ್ನಿಬ್ಬರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಬಂಧಿತರಿಂದ 80 ಲಕ್ಷ ಹಣದ ಪೈಕಿ 54,85,500 ರು ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಬಂಧಿತರಿಂದ 9 ಲಕ್ಷದ ಮೌಲ್ಯದ ಮಹೇಂದ್ರ ಎಕ್ಸ್ಯುವಿ ವಾಹನ ಸೇರಿದಂತೆ ಒಟ್ಟು 63,85,500 ಮೌಲ್ಯದ ಹಣ, ವಸ್ತು ಹಾಗೂ ಕೃತ್ಯಕ್ಕೆ ಬಳಸಿದ ಮಚ್ಚನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಶ್ರೀಶೈಲ ವಾಳಬಂದಿ ಎಂಬಾತ ಆರೋಪಿಗಳಿಗೆ ಮಾಹಿತಿ ನೀಡುತ್ತಿದ್ದ ಎಂದು ತಿಳಿದುಬಂದಿದೆ. ಈ ಗಂಭೀರ ಪ್ರಕರಣ ಭೇದಿಸಿದ ಎಎಸ್ಪಿ ನೇಮೇಗೌಡ ಅವರ ತಂಡಕ್ಕೆ 1 ಲಕ್ಷ ಬಹುಮಾನ ನೀಡಲಾಗುವುದು ಎಂದರು. ಅಜಿತ್ ಮುತ್ತಿನ್ ಅವರು ಅಂಗಡಿಯಿಂದ ರಾತ್ರಿ ದಿವಸದ ಎಲ್ಲ ವ್ಯಾಪಾರ ಆದ ನಂತರ ಎಲ್ಲ ಹಣ ಬೈಕಿಂದ ಅವರು ಮನೆಗೆ ತಗೊಂಡು ಹೋಗುವಾಗ ಯಾರು ಅಪರಿಚಿತರು ಅವರ ಮೇಲೆ ಹಲ್ಲೆ ಮಾಡಿ ಅವ್ರದ್ದು ಎಲ್ಲ ದುಡ್ಡು ತಗೊಂಡು ಅವರು ಅವ್ರಿಗೆ ಭಾಳ ಜಬರಿ ಗಾಯ ಮಾಡಿ ಅವರು ಎಬ್ಸ್ಕೊಂಡೋಗಿದ್ದರು. ಅದಕ್ಕೆ ಇಟ್ ವಾಸ್ ವೆರಿ ವೆರಿ ಸೆನ್ಸಿಟಿವ್ ಕೇಸ್ ಆ್ಯಂಡ್ 392 ಆ್ಯಂಡ್ 394 ಸೆಕ್ಷನಲ್ಲಿ ಇಮಿಡಿಯೇಟ್ಲಿ ಕೇಸ್ ವಾಸ್ ರಿಜಿಸ್ಟರ್ಡ್. ನಾವು ಅಡಿಷನಲ್ ಎಸ್ಪಿ, DYSP ಎಲ್ಲರಿಗೂ ಅಲ್ಲಿ ಭೇಟಿ ಮಾಡಿ ಎಲ್ಲ ಸ್ಥಳ ಪರೀಕ್ಷಣೆ ಕೂಡ ಇದ್ರ ಬಗ್ಗೆ ಮಾಡಿದರು. ಅದು ಆದ ನಂತರ ಒಂದು ಸ್ಪೆಷಲ್ ತಂಡ, ನಮ್ಮ ಅಡಿಷನಲ್ ಎಸ್ಪಿ ನೇಮಗೌಡ ನೇತೃತ್ವದಲ್ಲಿ ಒಂದು ಸ್ಪೆಷಲ್ ತಂಡ ರಚಿಸಲಾಗಿತ್ತು. ಈ ತಂಡದಲ್ಲಿ ನಮ್ಮದು ಇಂಡಿ DYSP ಸಂಕದ್, ಆಮೇಲೆ DYSP ವಿಜಾಪುರ ಅಶೋಕ್, CPI ಚಡ್ಚನ್ ಪಾಟೀಲ್, PI DCIB ಬಿರಾದಾರ್, ಆಮೇಲೆ ರವಿ, PSI ಚಡ್ಚನ್, ಆಮೇಲೆ PSI ಇಂಡಿ ಟೌನ್ ರವಿ, ಇದು ಎಲ್ಲ ಸೇರಿ ಒಂದು, ಆಮೇಲೆ PSI ಜಡಕಿ, ಎಲ್ಲ ಸೇರಿ ಒಂದು ತಂಡ ರಚಿಸಲಾಗಿತ್ತು. ಲಾಸ್ಟ್ ಫಿಫ್ಟೀನ್ ಡೇಸಿಂದ ಅದಕ್ಕೆ ಡೇ ನೈಟ್ ಕೆಲಸ ಮಾಡಿದ್ದೀವಿ. ಅದಕ್ಕೆ ಸೋಲಾಪುರ ಆಗಲಿ, ಪುಣೆ ಆಗಲಿ, ಮುಂಬೈ ಆಗಲಿ, ಎಲ್ಲ ಕಡೆ ವಿಸಿಟ್ ಮಾಡಿಕೊಂಡು ಅವರಲ್ಲಿ ಈಗ 4 ಜನಗೆ ಈ ಕೇಸ್ದಲ್ಲಿ ಬಂಧಿಸಲಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ಅಕ್ಯೂಸ್ ನಂಬರ್ 1 ಇಸ್ ರವಿ ಶಿಂದೆ, ಆಮೇಲೆ ಸೆಕೆಂಡ್ ಅಕ್ಯೂಸ್ಡ್ ಈಸ್ ಕಿರಣ್ ವಾಳಖಂಡಿ, ಥರ್ಡ್ ಅಕ್ಯೂಸ್ಡ್ ಈಸ್ ಗಂಗಾರಾಮ್ ಕೋಳಿ, ಫೋರ್ತ್ ಅಕ್ಯೂಸ್ಡ್ ಈಸ್ ಭೀಮು ಶಿಂದೆ. ಅವರು 4 ಜನ ಇವತ್ತು ಅರೆಸ್ಟ್ ಆಗಿದ್ದಾರೆ. ಅವರ ಕಡೆಯಿಂದ ಟೋಟಲ್ 54,85,500 ರುಪೀಸ್ದು ದುಡ್ಡು ರಿಕವರ್ ಆಗಿದೆ. ಆಮೇಲೆ 9 ಲ್ಯಾಕ್ ರುಪೀಸ್ದು ಒಂದು ಮಹೀಂದ್ರಾ ಬೋಲೆರೋ ಮಹೀಂದ್ರಾ XUV500 ವೆಹಿಕಲ್ ಕೂಡ ಅವ್ರ ಕಡೆಯಿಂದ ರಿಕವರಿ ಆಗಿದೆ. ಅವರು ಟೋಟಲ್ ಹಣ ಹೋಗಿತ್ತು 80 ಲ್ಯಾಕ್ ರುಪೀಸ್, ಬಾಹುಬಲಿ ಅವ್ರದ್ದು ಓನರ್ ಕಡೆಯಿಂದ 80 ಲ್ಯಾಕ್ ರುಪೀಸ್ದು ಟೋಟಲ್ ಹಣ ಇತ್ತು. ಅವರು ಇದು ಟೋಟಲ್ ಅಲ್ಲಿ ಈಗ 63,85,000 ಟೋಟಲ್ ರಿಕವರಿ ಆಗಿದೆ. ಬಟ್ ಅವರು ಲಾಸ್ಟ್ 15-20 ಡೇಸ್ ಅಲ್ಲಿ ಎಲ್ಲ ಗೋವಾ ಆ ಕಡೆ ಈ ಕಡೆ ತಿರುಗಾಡಿಕೊಂಡು ಅವರು ಸಾಕಷ್ಟು ಹಣ ಖರ್ಚು ಮಾಡಿದ್ದಾರೆ. ಆಮೇಲೆ ಇನ್ನೂ 2 ಜನ ಅರೆಸ್ಟ್ ಮಾಡಬೇಕಾಗಿತ್ತು ಈ ಕೇಸಲ್ಲಿ. ಓನ್ಲಿ 4 ಜನ ಅರೆಸ್ಟ್ ಆಗಿದ್ದಾರೆ, ಇನ್ನೂ 2 ಜನ ಇಲ್ಲಿ ಶಾಮೀಲ್ ಇದ್ದಾರೆ. ಅಕ್ಯೂಸ್ ನಂಬರ್ 1 ರವಿ ಕಡೆಯಿಂದ ಅರೌಂಡ್ 51,75,000 ರುಪೀಸ್ ರಿಕವರ್ ಆಗಿದ್ದಾರೆ. ಆಮೇಲೆ ಥರ್ಡ್ ಅಕ್ಯೂಸ್ಡ್ ಕಿರಣ್, ಸೆಕೆಂಡ್ ಅಕ್ಯೂಸ್ಡ್ ಈಸ್ ಆಬ್ಸ್ಕಾಂಡಿಂಗ್, ಅವ್ರ ಕಡೆ ಕೆಲವು ದುಡ್ಡು ಇರ್ಬೋದು. ಕಿರಣ್ ಕಡೆಯಿಂದ ಅರೌಂಡ್ 80,000 ರುಪೀಸ್ ರಿಕವರ್ ಆಗಿದೆ. ಆಮೇಲೆ ಗಂಗಾರಾಮ್ ಕೋಳಿಯಿಂದ 90,000 ರುಪೀಸ್ ರಿಕವರ್ ಆಗಿದ್ದಾರೆ. ಭೀಮು ಶಿಂದೆ ಅಕ್ಯೂಸ್ ನಂಬರ್ 6 ಕಡೆಯಿಂದ 1,40,000 ರುಪೀಸ್ ರಿಕವರ್ ಆಗಿದೆ. ಸೊ ಈ ಥರ ಟೋಟಲ್ ದುಡ್ಡು ರಿಕವರ್ ಆಗಿದೆ. ಇದು ಮೋಡಸ್ ಏನಂದ್ರೆ ಅವರ ಅಂಗಡಿಯಲ್ಲಿ 1 ಜನ ಇತ್ತು, ಅವರು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು.
ಅವರ ಅಂಗಡಿಯಲ್ಲಿ ಇದ್ದವ ಶ್ರೀಶೈಲ್ ವಾಳಖಂಡಿ ಅವರೇ ಎಲ್ಲ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟು, ಆಮೇಲೆ ಒಂದು ಆಟೋ ಡ್ರೈವರ್ ಇದ್ದಾರೆ ಗಂಗಾರಾಮ್ ಅಂತ, ಅವರು ಎಲ್ಲ ವಾಚ್ ಮಾಡಿಕೊಂಡು ಅವರು ಇನ್ಫಾರ್ಮೇಶನ್ ಆಗಿ ಅಕ್ಯೂಸ್ ನಂಬರ್ ಒನ್ ರವಿ ಶಿಂದೆಗೆ ಕೊಟ್ಟು ಅವರು ಒಂದು ಕಾರ್ನರ್ದಲ್ಲಿ ಯಾರು ಇರಲ್ಲ ಈ ಪ್ಲೇಸಲ್ಲಿ ಅವರ ಮೇಲೆ ಅಟ್ಯಾಕ್ ಮಾಡಿಕೊಂಡು ಎಲ್ಲ ಹಣ ತಗೊಂಡು ಅಲ್ಲಿ ಹೋಗಿದ್ದಾರೆ. ಸೊ ಈ ಪ್ರಕರಣದಲ್ಲಿ ನಮ್ಮ ಟೀಮ್ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈ ನಮ್ಮ ಎಲ್ಲ ಟೀಮ್ಗೆ 1 lakh rupees ನಾನು ಬಹುಮಾನ ಘೋಷಿತ ಮಾಡ್ತಾ ಇದ್ದೀವಿ. ಬಹಳ ಬಹಳ ಇಂಪಾರ್ಟೆಂಟ್ ಕೇಸ್ ಇತ್ತು ಅಂಡ್ ಬಹಳ ಸಾಕಷ್ಟು ಸಮ ತಗೊಂಡಿದ್ದಾರೆ ನಮ್ಮ ಟೀಮ್ ಅಡಿಷನಲ್ SP ನೇಮಗೌಡ ನೇತೃತ್ವದಲ್ಲಿ.